ಎಲ್ರಿಗೂ ಹಾಯ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ನೀವು ನೋಡ್ತಿದ್ದೀರಾ ಪ್ರವೀಣ್ ಆಚಾರ್ಯ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನೀವೇನಾದರೂ ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಬಳಸ್ತಿತ್ತು ಅಂತಂದರೆ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕಪ್ಪ ಅಂದರೆ ತುಂಬಾ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ನಿಮ್ಮೊಂದು ಮೊಬೈಲ್ ಯಾವ ರೀತಿಯಾಗಿ ಸೇಫ್ಟಿಯಾಗಿ ಮತ್ತು ಸೆಕ್ಯೂರಾಗಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಫಸ್ಟ್ ಟೈಮ್ ಏನಾದರೂ ನಮ್ಮದು ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡ್ತಿತ್ತು ಅಂದರೆ ರೆಡ್ ಕಲರಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಮೇಲೆ ಕ್ಲಿಕ್ ಮಾಡಿದ್ರು ಅಂದರೆ ನಾವು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡೋದ್ರೂ ಫಸ್ಟ್ ಮೆಸೇಜ್ ನಿಮಗೆ ಬರುತ್ತೆ, ನೀವು ವೀಡಿಯೋನ ಫಸ್ಟ್ ನೋಡ್ಬೋದು. ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ. ಹೌದು, ನಾವು ಹಲವಾರು ಮೊಬೈಲ್ಗಳನ್ನು ನೋಡ್ತಾ ಇರ್ತೀವಿ, ಗಮನಿಸ್ತಾ ಇರ್ತೀವಿ, ಮತ್ತು ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಬಳಸೋರ ಸಂಖ್ಯೆ ನೋಡ್ತಾನೆ ಇದ್ದೀವಿ. ಆದರೆ ಗಮನಿಸಿದ ಪಟ್ಟಿಗೆ ನಮ್ಮೊಂದು ಭಾರತದಲ್ಲಿ ಆಂಡ್ರಾಯ್ಡ್ ಬಳಸೋದಕ್ಕಿಂತ ಐಫೋನ್ ಬಳಸೋದರ ಸಂಖ್ಯೆ ಕಡಿಮೆ ಇದೆ. ಅದರಿಂದ ಆಂಡ್ರಾಯ್ಡ್ ಬಳಸೋರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರು ಈ ರೀತಿಯಾದ ಒಂದು ಮೊಬೈಲ್ಗಳು ಯಾವ ರೀತಿ ತಪ್ಪುಗಳನ್ನು ಮಾಡ್ತಾರೆ, ಅದನ್ನು ಯಾವ ರೀತಿಯಾಗಿ ನಾವು ಸೇಫ್ಟಿಯಾಗಿ ಇಟ್ಕೋಬೋದು ನಮ್ಮೊಂದು ಮೊಬೈಲ್ ಬಗ್ಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಅವ್ರಿಗೆ ಗೊತ್ತಿರಲ್ಲ. ಸೊ ಅದರಿಂದ ಆದಷ್ಟು ನಾನು ನಿಮಗೆ ಈ ಒಂದು ಇನ್ಫಾರ್ಮೇಷನ್ನ ತಿಳಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಹೇಳಿತು ಅಂತಂದರೆ ನಿಮ್ಮೊಂದು ಮೊಬೈಲ್ಗಳಲ್ಲಿ ಅನಗತ್ಯವಾಗಿ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಅಂದರೆ ಪ್ಲೇಸ್ಟೋರಲ್ಲಿ ಸಿಗುವಂತಹ ನಿಮ್ಗೆ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬಾ ತುಂಬ್ಕೊಳ್ಳೋಕೆ ಹೋಗ್ಬಿಡ್ಬೇಡಿ. ಡಿಸ್ಪ್ಲೇ ಚೆನ್ನಾಗಿದೆ, ಅಗಲಾಗಿದೆ ಅಂದ್ಬಿಟ್ಟು, ರ್ಯಾಮು ರೋಮು ಜಾಸ್ತಿ ಇದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ನಿಮ್ಮೊಂದು ಮೊಬೈಲ್ ಹ್ಯಾಂಗ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆಗ ಇದೇನಿದು ವರ್ಕೇ ಆಗಲ್ವಲ್ಲ, ಅಯ್ಯೋ ಇಷ್ಟು ದುಡ್ಡು ಕೊಟ್ಬಿಟ್ಟು ತಗೊಂಡು ಮೊಬೈಲ್ ವರ್ಕೇ ಆಗಲ್ವಲ್ಲ ಮರಯ್ಯ ಅಂತ ಅನ್ನೋ ಒಂದು ಸಿಚುವೇಶನ್ ಬರುತ್ತೆ. ಅದರಿಂದ ಅವಶ್ಯಕತೆ ಇರುವಂಥ ಅಪ್ಲಿಕೇಶನ್ಗಳನ್ನು ಮಾತ್ರ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಂದರೆ ಬ್ಯಾಂಕಿಂಗ್ ಅಪ್ಲಿಕೇಶನ್ ಆಗಿರ್ಬೋದು, ಮತ್ತು ಮಾಮೂಲಿ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳಾಗಿರ್ಬೋದು, ಈ ರೀತಿಯಾದ ಒಂದು ಅಪ್ಲಿಕೇಶನ್ನ ಮೇಯ್ನ್ ಆಗಿರೋ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದರಿಂದ ತುಂಬಾ ಒಂದು ಸೇಫ್ಟಿ ಆಗಿರ್ಬೋದು. ಮತ್ತು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಮುಂಚೆ ತುಂಬಾ ಒಂದು ಲಿಗ್ಗಾ ವಹಿಸಿ, ಹಾಗೂ ಅದರಲ್ಲಿ ಯಾವ್ಯಾವ ಒಂದು ಡಾಟಾವನ್ನು ಕೇಳುತ್ತೆ ಅದನ್ನು ಕರೆಕ್ಟಾಗಿ ನೋಡಿ ಅಲೋ ಕೊಡಿ. ಯಾಕೆಂದರೆ ನಿಮ್ಮೊಂದು ಮಾಹಿತಿ ಕದಿಯುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದರಿಂದ ತುಂಬಾ ಹುಷಾರಾಗಿರಿ. ಇ ಎಮ್ ಐಲಿ ಮೊಬೈಲ್ ತಗೊಳ್ಳೋದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ, ಉದಾಹರಣೆಗೆ ನೀವು ಇವತ್ತು ಮೊಬೈಲಲ್ಲಿ ಮಾರುಕಟ್ಟೆಯಲ್ಲಿ ಮೊಬೈಲ್ನ ತೊಗೋತೀವಿ ಅಂದರೆ ಒಂದು 20,000 ಇರುತ್ತೆ. ಇವತ್ತು ಆ ಮೊಬೈಲ್ 20,000 ಇರುತ್ತೆ. ಅದೇ ಒಂದು 15 ದಿನ ಬಿಟ್ಟು ಅಥವಾ ಒಂದು 20 ದಿನ ಬಿಟ್ಟು ನೋಡಿ, ಅದರಿಂದ ಪಕ್ಕ ಒಂದು 2-3 ಸಾವಿರ ಕಮ್ಮಿ ಹಾಗೇ ಆಗಿರುತ್ತೆ. ಬಟ್ ಅದನ್ನು ನಿಮ್ಗೆ ದುಡ್ಡು ಕೊಡ್ತಾರಾ? ಕೊಡಲ್ಲ. ಯಾಕಳಿ ಒಂದು ತಿಂಗ್ಳಿಷ್ಟು ಕಟ್ಟಬೇಕು ಅಂತ ಆಲ್ರೆಡಿ ನಿಮ್ಮ ಒಂದು ಪಾಸ್ಬುಕ್ನ ಜನ್ರೇಟ್ ಮಾಡಿರ್ತಾರೆ, ಅಥವಾ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ನು ಕೊಟ್ಬಿಟ್ಟಿರ್ತಾರೆ. ಇಷ್ಟು ವರ್ಷ ಕಟ್ಬೇಕಣ್ಣಪ್ಪ ನೀವು ಮೊಬೈಲ್ ತಗೊಂಡ್ರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಪುಂಗ್ ಕಳಿಸಿರ್ತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ, ಕಟ್ಟಲೇಬೇಕು. ಅದರಿಂದ ತುಂಬಾ ಒಂದು ಸೇಫ್ಟಿಯಾಗಿ ಇರಬೇಕು ಅಂತಂದರೆ, ನೀವು ನಿಮ್ಮೊಂದು ಮೊಬೈಲ್ಗಳ ಬಗ್ಗೆ ಅಪ್ಡೇಟ್ ಬೇಕು ಅಂತಂದರೆ ದಯವಿಟ್ಟು ಆದಷ್ಟು ಇ ಎಮ್ ಐಲಿ ಮೊಬೈಲನ್ನು ತಗೊಳ್ಳೋದನ್ನು ಕಮ್ಮಿ ಮಾಡ್ಕೊಳ್ಳಿ. ಯಾಕಂದರೆ ಆ ದುಡ್ಡು ನಿಮಗೆ ಬರೋಲ್ಲ. ಬೇಕಂದ್ರೆ ಓನ್ ಎಕ್ಸ್ಪೀರಿಯೆನ್ಸ್ ನನಗೆ ಆಗಿದೆ. ಈಗ ಒಂದು ವರ್ಷದಿಂದ ರೆಡ್ಮಿ ಮೊಬೈಲ್ ತೊಗೊಂಡಿದ್ದೆ, 15,000 ರೂಪಾಯಿ ಹೋದ ವರ್ಷದಿಂದ. ಇವಾಗ ನೋಡ್ತು ಅಂದರೆ 8,000 ರೂಪಾಯಿ ಬಂದಿದೆ ಆ ಒಂದು ಮೊಬೈಲು. ಎಷ್ಟು ಲಾಸ್ ಆಯಿತು? ಅದರಿಂದ ನಮ್ಮ ಒಂದು ಜಾಗರೂಕತೆ ನಮಗಿತ್ತು ಅಂದರೆ ಯಾರೇನು ಮಾಡೋಕ್ಕಾಗಲ್ಲ. ಅದರಿಂದ ತುಂಬಾ ಒಂದು ಹುಷಾರಾಗಿರಿ. ಯಾವುದೇ ಒಂದು ಮೊಬೈಲ್ನ ತೊಗೋಬೇಕು ಅಂದರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ, ನಂತರ ಬೈ ಮಾಡಿ. ಇದರಿಂದ ತುಂಬಾ ಒಂದು ನಿಮಗೆ ಮಾಹಿತಿಗಳು ಅರ್ಥ ಆಗುತ್ತೆ, ಮತ್ತು ಗೊತ್ತಾಗುತ್ತೆ ಮೊಬೈಲ್ ಯೂಸ್ ಮಾಡೋದು ಅಥವಾ ತಗೊಳ್ಳೋದು ಹೆಂಗೆ ಏನು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ, ನಮ್ಮೊಂದು ಸ್ಕ್ರೀನ್ ಚೆನ್ನಾಗಿರಲಿ ಅಂದ್ಬಿಟ್ಟು ಒಳ್ಳೊಳ್ಳೆ ಟೆಂಪರ್ ಗ್ಲಾಸ್ ಹಾಕ್ಸ್ತಾ ಇರ್ತೀವಿ, ಮತ್ತು ಒಳ್ಳೆ ಗೊರಿಲ್ಲಾ ಗ್ಲಾಸ್ ಹಾಕ್ತೀವಿ. ಇದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ, ಆ ರೀತಿ ಮಾಡೋದು ಒಳ್ಳೆಯದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಪೇಪರ್ ಥರ ಇರೋದು, ಪ್ಲಾಸ್ಟಿಕ್ ಥರ ಇರೋದು, ಮತ್ತು ಹಿಂಗೆ ಇಟ್ಟರೆಸೋಕೋ ಪಟ್ ಅಂದ್ಬಿಡೋ ಗ್ಲಾಸ್ಗಳು, ಈ ರೀತಿ ಬಳಸೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮೊಂದು ಡಿಸ್ಪ್ಲೇ ಮೇನ್ ಡಿಸ್ಪ್ಲೇ ಇರುತ್ತಲ್ಲ ಟೆಂಪರ್ ಹಿಂದ್ಗಡೆ ಮೇನ್ ಡಿಸ್ಪ್ಲೇ ಏನಾಗುತ್ತಲ್ಲ, ಅದು ಏನಾದರೂ ಮಿಸ್ ಆಗಿ ಒಡೆದೋಯ್ತು ಅಂದರೆ ನೀವು 10 ರೂಪಾಯಿನ ಆಸೆಗೆ ಹೋಗಿ 1,000 ರೂಪಾಯಿ ಖರ್ಚು ಮಾಡೋ ಒಂದು ಅವಶ್ಯಕತೆ ಬರುತ್ತೆ. ಅದರಿಂದ ಒಳ್ಳೊಳ್ಳೆ ಟೆಂಪರ್ ಗ್ಲಾಸ್ಗಳನ್ನು ನಿಮ್ಮೊಂದು ಆಂಡ್ರಾಯ್ಡ್ ಮೊಬೈಲ್ಗಳಿಗೆ ಬಳಸಿ, ಸ್ಕ್ರೀನ್ ಏನಿರುತ್ತೆ ಅದ್ರ ತುಂಬ, ಉದಾಹರಣೆಗೆ ಸುಮಾರು ಗೊರಿಲ್ಲ ಗ್ಲಾಸ್ಗಳು ಸಿಗುತ್ತೆ ಅಂದರೆ ಟೆಂಪರ್ ಗ್ಲಾಸ್ಗಳು ಸಿಗುತ್ತೆ, ಫುಲ್ ಸೈಜ್ ಒಂದು ಏನಿರುತ್ತೆ ಅದಕ್ಕೆ ತಕ್ಕಂತೆ ನೀವು ಗ್ಲಾಸ್ಗಳನ್ನ ಹಾಕ್ಸ್ಕೊಳ್ಳಿ. ಯಾಕಂತಂದರೆ ಎಡ್ಜ್ ಪ್ರಾಬ್ಲಮ್ಮಿಂದ ಆ ಒಂದು ಟೆಂಪರ್ ಎಡೆಯೋ ಒಂದು ಅಂದರೆ ಫುಲ್ ರಿಮೂವ್ ಆಗ್ಬಿಡೋ ಒಂದು ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದರಿಂದ ಕರೆಕ್ಟಾಗಿ ನೋಡಿ ಫುಲ್ ಫಿಲ್ ಆಗೋ ರೀತಿಯಲ್ಲಿ ಟೆಂಪರ್ ಗ್ಲಾಸ್ಗಳನ್ನು ಅಥವಾ ಗೊರಿಲ್ಲ ಗ್ಲಾಸ್ಗಳನ್ನ ನಿಮ್ಮೊಂದು ಮೊಬೈಲ್ಗಳಿಗೆ ಹಾಕ್ಸ್ಕೊಳ್ಳಿ. ಇದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಿಮ್ಮೊಂದು ಮೊಬೈಲ್ ಜೀರೋ ಆಗೋ ತನಕ ಯೂಸ್ ಮಾಡೋಕೆ ಹೋಗ್ಬಿಡಿ. ಎಕ್ಸ್ಪೆಷಲಿ ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಜೀರೋ ಆಗೋ ತನಕ ಯೂಸ್ ಮಾಡೋದ್ರಿಂದ ಬ್ಯಾಟ್ರಿ ಬ್ಯಾಕಪ್ ಕಮ್ಮಿ ಆಗುತ್ತೆ, ಮೊಬೈಲ್ ವರ್ಕಿಂಗ್ ಕಂಡೀಷನ್ ಕೂಡ ಸ್ಲೋ ಆಗುತ್ತೆ. ಸೊ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ ಜೀರೋ ಆಗೋ ತನಕ ಹೋಗೋದನ್ನು ಯೂಸ್ ಮಾಡೋದನ್ನು. ಮತ್ತು 95 ಅಷ್ಟು ಅಥವಾ 90 ಒಳಗಡೆ ಇತ್ತು ಅಂದಷ್ಟೇ ಚಾರ್ಜರ್ನ ರಿಮೂವ್ ಮಾಡಿ, ನಿಮ್ಮದು ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರುತ್ತೆ, ಯೂಸಿಂಗ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ, ನಿಮ್ಮೊಂದು ಮೊಬೈಲ್ಗಳಿಗೆ ಒಳ್ಳೊಳ್ಳೆ ಸ್ಕ್ರೀನ್ ಸೆಕ್ಯೂರಿಟಿ ಲಾಕರ್ಗಳು ಸಿಗುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅದನ್ನು ಇದು ಮಾಡ್ಕೊಳ್ಳಿ. ಮತ್ತು ನಿಮ್ಮೊಂದು ಮೊಬೈಲ್ಗಳಲ್ಲಿ ಕೆಲವು ಇತ್ತೀಚೆಗೆ ಬರ್ತಿರೋ ಮೊಬೈಲ್ಗಳಲ್ಲಿ ಅಲ್ಲೇ ಆಪ್ಷನ್ನ ಕೊಟ್ಟಿದ್ದಾರೆ, ಸೆಕ್ಯೂರಿಟಿ ಅಲರ್ಟ್ ಅಂದ್ಬಿಟ್ಟು ಸೆಕ್ಯೂರಿಟಿ ಅಪ್ಲಿಕೇಶನ್ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅಲ್ಲೋಗಿ ನೀವು ಒಂದು ಪೆನ್ ಆಗಿರ್ಬೋದು, ಮತ್ತು ಪ್ಯಾಟ್ರನ್ ಆಗಿರ್ಬೋದು, ಈ ರೀತಿಯಾದ ಅಥವಾ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಫೇಸ್ ಲಾಕ್ ಆಗಿರ್ಬೋದು, ಆದಷ್ಟು ಈ ಒಂದು
ಶೇರ್ ಆಗೋದನ್ನು ತಪ್ಪಿಸ್ದಂಗೆ ಆಗುತ್ತೆ, ಮತ್ತು ಬ್ಯಾಟ್ರಿ ಲೈಫ್ ಕೂಡ ಉಳಿಯುತ್ತೆ. ಮತ್ತು ಅನಗತ್ಯವಾಗಿ ಯಾರೋ ಒಬ್ರ ಕೈಲಿ ಮೊಬೈಲ್ ಕೊಟ್ಟಾಗ ಅಥವಾ ಇಟ್ಬಿಟ್ಟು ನೀವು ಚಾರ್ಜ್ ಹೋಗಿದ್ದ ಅಥವಾ ಎಲ್ಲೋ ಹೋಗಿರ್ತೀರ ಅಂದ್ಕೊಳ್ಳಿ, ಆ ಟೈಮಲ್ಲಿ ಬೇರೆ ಬೇರೆಯವರು ನಿಮ್ಮೊಂದು ಸ್ಕ್ರೀನ್ನ ಓಪನ್ ಮಾಡಿ ಅಥವಾ ನಿಮ್ಮೊಂದು ಅಗತ್ಯವಾದ ಅಥವಾ ಮೇಯ್ನ್ ಆಗಿರೋ ಡಾಕ್ಯುಮೆಂಟ್ನ ಕದಿಯೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದಷ್ಟು ನಿಮ್ಮದು ಸ್ಕ್ರೀನ್ ಲಾಕ್ಗಳನ್ನು ಸ್ಕ್ರೀನ್ ಲಾಕ್ ಸೇಫ್ಟಿ ಅಪ್ಲಿಕೇಶನ್ಗಳನ್ನು ಅಥವಾ ಲಾಕರ್ಗಳನ್ನು ಯೂಸ್ ಮಾಡಿ ನಿಮ್ಮದು ಮೊಬೈಲ್ಗಳನ್ನು ತುಂಬ ಸೇಫ್ಟಾಗಿ ಇಟ್ಕೊಳ್ಳಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನೀರಿರುವ ಪ್ಲೇಸ್ಗಳಲ್ಲಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಇಡೋಕೆ ಹೋಗ್ಬಿಡಿ, ಯಾಕಂದರೆ ನಿಮ್ಮ ಬ್ಯಾಟ್ರಿ ಪ್ರಾಬ್ಲಮ್ ಆಗೋದ್ಬೋದು ಅಥವಾ ಮೊಬೈಲೇ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನಿಮ್ಮೊಂದು ಮೊಬೈಲ್ ನೀರೊಳಗಡೆ ಏನಾರು ಬಿತ್ತು ಅಂತಂದರೆ ಅದ್ರ ಬಗ್ಗೆನೂ ಕೂಡ, ನಮ್ಮೊಂದು ಮೊಬೈಲ್ ಯಾವ ರೀತಿ ರೆಕವರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೀನಿ, ಮೇಲೆ ಲೈಕ್ ಕೊಡ್ತೀನಿ, ನೀವು ನೋಡಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂತಂದರೆ, ನಿಮ್ಮೊಂದು ಮೊಬೈಲಲ್ಲಿ ಯಾವ್ಯಾವುದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ, ಮತ್ತು ರ್ಯಾಮ್ ಜಾಸ್ತಿ ಇರುತ್ತೆ, ರೋಮ್ ಜಾಸ್ತಿ ಇರುತ್ತೆ, ಇಂಟರ್ನಲ್ ಸ್ಟೋರೇಜ್ ಜಾಸ್ತಿ ಇರುತ್ತೆ ಅಂತೆಲ್ಲ ಹೇಳ್ತೀರಾ. ಬಟ್ ಯಾವುದೇ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಅಂದರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೇಳುತ್ತೆ, ಅಲೋ ಕೊಡೋಕ್ಕೆ ಮುಂಚೆ ಅದ್ರ ಬಗ್ಗೆ ಗಮನಿಸಿ. ಅಂದರೆ ಗ್ಯಾಲರಿ ಕೇಳುತ್ತೆ, ವೈಫೈ ಕೇಳುತ್ತೆ, ಡಾಟಾ ಕೇಳುತ್ತೆ, ಎಲ್ಲನೂ ಕೇಳುತ್ತೆ. ಅದ್ರ ಬಗ್ಗೆ ನಿಗಾವಹಿಸಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಮ್ಮದು ಮೊಬೈಲ್ ಯಾಕೆ ಸ್ಲೋ ಆಗ್ತಿದೆ ಅಂತ. ಮತ್ತು ಇನ್ನೊಂದೇನಪ್ಪ ಅಂದರೆ, ನೀವು ಯೂಸ್ ಮಾಡಿರೋ ಅಪ್ಲಿಕೇಶನ್ಗಳು ಮತ್ತೆ ಮತ್ತೆ ರಿಫ್ರೆಶ್ ಮಾಡ್ತಿರೋದ್ರಿಂದ ಆ ಡಾಟಾ ಅಲ್ಲೇ ಉಳ್ಕೊಂಡಿರುತ್ತೆ ರ್ಯಾಮಲ್ಲಿ, ಅದು ಕ್ಲೀನ್ ಆಗಿರಲ್ಲ. ಸೊ ಒಂದು ಅಪ್ಲಿಕೇಶನ್ ಓಪನ್ ಮಾಡಿತ್ತು ಅಂತಂದರೆ ಇನ್ನೊಂದು ಅಪ್ಲಿಕೇಶನ್ಗೆ ಹೋಗೋಕ್ಕೆ ಮುಂಚೆ ಆ ಒಂದು ಅಪ್ಲಿಕೇಶನ್ ನಿಮ್ಗೆ ಬೇಡ ಅಂತ ಏನಾದ್ರು ಅನಿಸುತ್ತೋ ಅಂದರೆ ಅದನ್ನು ರಿಮೂವ್ ಮಾಡಿಬಿಟ್ಟು ಒಂದು ಅಪ್ಲಿಕೇಶನ್ಗೆ ಬನ್ನಿ. ಯಾಕಂದರೆ ತುಂಬ ಇನ್ನೊಂದು ಸೇಫ್ಟಾಗಿರುತ್ತೆ ನಿಮ್ಮೊಂದು ಮೊಬೈಲು, ಮತ್ತು ಯೂಸಿಂಗ್ ಕಂಡೀಷನ್ ಚೆನ್ನಾಗಿರುತ್ತೆ. ಇದಿಷ್ಟು ಟಿಪ್ಸ್ಗಳನ್ನು ನಿಮ್ಮೊಂದು ಆಂಡ್ರಾಯ್ಡ್ ಮೊಬೈಲಲ್ಲಿ ಬಳಸೋದ್ರಿಂದ ನಿಮ್ಮೊಂದು ಮೊಬೈಲ್ ಇನ್ನೂ ಒಂದಷ್ಟು ದಿನ ಬಾಳಿಕೆಗೆ ಬರುತ್ತೆ, ಹಾಗೂ ನಿಮ್ಮೊಂದು ಮೊಬೈಲ್ ತುಂಬಾ ಸೇಫ್ಟಾಗಿರುತ್ತೆ. ಐ ಹೋಪ್ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಆದಷ್ಟು ಒಂದು ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್.